ಇದರ ಬಗ್ಗೆ ನಾವು ನೇರವಾಗಿ ಡಾಕ್ಟರ್ ಉದಯ ಗರುಡಾಚಾರ್ಯರಲ್ಲಿ ಮಾತಾಡೋಣ. ಅದಕ್ಕೆ ಮುಂಚೆ ಪ್ರತ್ಯಕ್ಷ ಕಂಡಿರುವಂತಹ ಹಳೆಯ ಬೆಂಗಳೂರಿನ ನಿವಾಸಿಗಳು ನಮ್ಮ ಜೊತೆ ಇದ್ದಾರೆ. ಅವರು ಈ 5 ವರ್ಷಗಳಲ್ಲಿ ಯಾವ ಬದಲಾವಣೆಯನ್ನು ಕಂಡಿರುವಂತ ಒಂದೆರಡು ಮಾತುಗಳಲ್ಲೇ ತಿಳಿಸ್ಕೊಡ್ತಾರೆ. ಮೊದಲು ನಿಮ್ಮ ಹೆಸರು ಹೇಳಿ, ಆಮೇಲೆ ಮಾತಾಡಿ. ನಮಸ್ಕಾರ, ನನ್ನ ಹೆಸರು ಶಂಕರ್ ಅಂತ. ವಿಶೇಷವಾಗಿ ಹೇಳಬೇಕು ಅಂದರೆ ಬೆಳವಣಿಗೆ ಅಂತ ಒಂದು ವರ್ಡ್ ಇದೆ. ಬೆಳವಣಿಗೆ ವರ್ಡ್ನ ತೆಗೆದಾಕಿದ್ರೆ ನೆಕ್ಸ್ಟ್ ವರ್ಡ್ ಬರೋದು ಉದಯ ಗರುಡಾಚಾರ್ಯ ಅಂತ, ಡಾಕ್ಟರ್ ಬಿ ಉದಯ ಗರುಡಾಚಾರ್ ಅಂತ. ಏನಪ್ಪ ವಿಶೇಷತೆ ಅಂದರೆ, ನಮ್ಮ ಕ್ಷೇತ್ರ 30 ವರ್ಷದಿಂದ ಯಾವುದೂ ಕೆಲಸಗಳಿಲ್ದಿರ, ಕಾಮಗಾರಿ ಇಲ್ದಿರ, ಡೆವಲಪ್ಮೆಂಟ್ ಇಲ್ದಿರ, ಬಡ ಮಕ್ಕಳಿಗೆ ಎಜುಕೇಷನ್ ಸರಿಯಾಗಿ ಇಲ್ದಿರ, ಸ್ಲಮ್ಮಲ್ಲಿ ಏನೋ ಒಂದು ತರಹದ ಬೆಳವಣಿಗೆ ಇಲ್ದಿರ, ಸ್ಲಮ್ ಅವರೆಲ್ಲ ತೊಂದರೆಗೆ ಸಿಕ್ಕಾಗಿ ತುಂಬ ನೊಂದಿದ್ರು. ಬಟ್ ಸಾಹೇಬರು ಬಂದಮೇಲೆ, ಗರುಡಾಚಾರ್ಯ ಸಾಹೇಬರು ಬಂದಮೇಲೆ ಅವರು ದಿವ್ಯ ದೃಷ್ಟಿಯಿಂದ ಎಷ್ಟು ಡೀಪಾಗಿ ನೋಡಿದ್ರು ಸಮಸ್ಯೆಗಳನ್ನ ಅಂದರೆ, ಇವತ್ತು ನಮ್ಮ ಕ್ಷೇತ್ರದಲ್ಲಿ ಒಂದು ಬಡ ಮಕ್ಕಳಾಗ್ಬೋದು, ಬಡ ಜನಾಂಗದವರು, ಇಲ್ಲ ಬಡ ಮನೆ ಇರೋರಾಗ್ಬೋದು, ಎಲ್ಲರಿಗೆ ಏನೆಲ್ಲ ಸೌಕರ್ಯ ಕೊಡುವಾಯಿತು ಎಲ್ಲ ಕೊಟ್ಟಿದ್ದಾರೆ ನೋಡಿ. ಮೊದಲಿಗೆ ರೋಡ್ಸ್ ಇದ್ದಿಲ್ಲ, ರೋಡ್ಸ್ನ ಚೆನ್ನಾಗಿ ಮಾಡಿದ್ರು. ಡ್ರೈನೇಜ್, ಈ ರೋಡು, ಈ ನಾವು ಯಾವ ಹೋಟೆಲಲ್ಲಿ ನಿಂತಿದ್ದೀವಿ ನಮೂದಮ್ ಅಂತಾರೆ. ಮೊದಲಿಗೆ ಈ ರೋಡಲ್ಲಿ ಜನ ಬರ್ತಾ ಇದ್ದಿಲ್ಲ. ಕಸ ಎಷ್ಟು ಮಟ್ಟಿಗಿತ್ತು ಅಂದರೆ, ಇದು ಒಂದು ಸ್ಲಮ್ ಆಗಿ, ಒಂದು ಒಂದು ಕೊಳಚೆ ಪ್ರದೇಶವಾಗಿ, ಒಂದು ಚಿಕ್ಕದಾಗಿ ಎಲ್ಲ ಜನನೂ ತುಂಬಾ ಬೇಜಾರು ಆಗ್ಕೊಂಡಿದ್ರು. ಬಟ್ ಸಾಹೇಬ್ರ ಮಾಡಿದ ರೋಡ್ ಇನ್ಫ್ರಾಸ್ಟ್ರಕ್ಚರ್ ರೋಡ್ ಎಷ್ಟು ಚೆನ್ನಾಗಿದೆ ಅಂದರೆ, ದ ಬ್ಯೂಟಿಫುಲ್, ದ ಬೆಸ್ಟ್ ಹೋಟೆಲ್ಸ್ ಇವಾಗ ಇಲ್ಲಿ ನೆಲೆಸಿದೆ. ಅದಕ್ಕೆ ಕಾರಣ ಸಾಹೇಬ್ರು. ಇದು ಯಾವ ವಾರ್ಡು? ಇದು ಸಿದ್ದಾಪುರ ವಾರ್ಡ್.